ಲವ್, ಲೈಬ್ರರಿಲಿ ಒಂದು ಬುಕ್ ಸಿಕ್ಕಿತ್ತು, ಸ್ಟೋರಿ ಇಂಟ್ರೆಸ್ಟಿಂಗ್ ಇದೆ, ಕೇಳು. ಬ್ರಿಟನ್ ಪ್ರಾಂತ್ಯದಿಂದ ನಾವೆಲ್ ಎಂಬ ಬೃಹತ್ ಹಡಗು ಯುರೋಪ್ ಮಾರ್ಗವಾಗಿ ಓರ್ವ ನಾವಿಕನ ಸಾರಥ್ಯದಲ್ಲಿ ಹಿಂದೂ ಮಹಾಸಾಗರದೆಡೆಗೆ ವರ್ಷ ಋತುವಿನಲ್ಲಿ ಸಾಗುತ್ತಿರುವಾಗ ಬಿರುಸಾದ ಚಂಡಮಾರುತ ಹಾಗೂ ಸುನಾಮಿಗೆ ಹಡಗು ಕುರಿತುಕೊಂಡು ಮಹಾಸಾಗರದೊಳಗೆ ಮುಳುಗತೊಡಗಿತು. ಬೃಹತ್ ಹಡಗಿನಲ್ಲಿನ ಸರಕು ಸಾಮಗ್ರಿಗಳು ಹಾಗೂ ಜನರೆಲ್ಲ ನೀರಿನಲ್ಲಿ ಚೆಲ್ಲಾಪಿಲ್ಲಿಯಾದರು. ನಾವಿಕನು ನೀರಿನಲ್ಲಿ ಮುಳುಗಿದಾಗ ಮರದ ತುಣುಕಿಗೆ ಸಿಲುಕಿಕೊಂಡು ದ್ವೀಪದಂಡೆಗೆ ತೇಲಿಕೊಂಡು ಬರುವ ದಡದಲ್ಲೇ ವಿಶ್ರಮಿಸುತ್ತಿರುವ ಮತ್ಸ್ಯಕನ್ಯೆಯೋರ್ವಳು ನಾವಿಕನ ಕಂಡು ತನ್ನ ಶಕ್ತಿಯಿಂದ ಗುಣಮುಖನಾಗಿಸುತ್ತಾಳೆ. ಸಮುದ್ರಯಾನ ಮುನ್ನಡೆಸಲು ಹವಾಮಾನ ಸರಿಯಿರದ ಕಾರಣ ಮತ್ಸ್ಯಕನ್ಯೆ ಸಪ್ತ ದಿನಗಳನ್ನು ಕಳೆದು ತೆರಳಲು ತಿಳಿಸುತ್ತಾಳೆ. ಅದರಂತೆಯೇ ಆ ಏಳು ದಿನಗಳ ಒಡಂಬಡಿಕೆಯ ಸಂಬಂಧ ಪ್ರೇಮವಾಗಿ ಮಾರ್ಪಾಡುತ್ತದೆ. ದಿನ ಕಳೆದಂತೆ ಹವಾಮಾನ ಒಂದು ಹಂತಕ್ಕೆ ಬರತೊಡಗಿತು. ತಾಳ, ಏನೋ ಜಗಳ ಆಗ್ತಿದೆ, ನೋಡ್ಕೊಂಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಿದೆ, ಆದರೂ ನೀವೇನು ಹೇಳಲೇ ಇಲ್ಲ. ಪಕ್ಕದಲ್ಲಿ ಬೇರೆ ಕೂತೀರಾ? ಅಂದಾಗೆ ನಿಮ್ಮ ಹೆಸರು? ಆರ್ನ. ನೀವು ಹಾಕಿರೋ ಪರ್ಫ್ಯೂಮ್ ನನ್ನ ಮನಸ್ಸಿಗೇನೋ ಸಮಾಧಾನ, ಏನೋ ಸಿಕ್ಕಿರೋ ಅಷ್ಟು ಖುಷಿ ಕೊಡ್ತಾ ಇದೆ. ನಕಾರಾತ್ಮಕತೆಯನ್ನು ಹೊರತೆಗೆಯೋದೇ ಪ್ರೀತಿ ಅಲ್ವಾ? ಇವಾಗಲೂ ಸುಮ್ಮನೆ ಇದ್ದೀರಾ? ಏನಾದರೂ ಅಂದ್ರ? ನಿಶಬ್ದ ಮನಸ್ಸಿನ ಮಾತು ತಿಳಿಸುತ್ತೆ. ಈ ಅಲೆಗಳು ಕಡಲಿಗೆ ಅಪ್ಪಳಿಸೋ ಥರ. ನೀವು ಮಾತಾಡೋದು ನೋಡಿದ್ರೆ ಇಲ್ಲಿಯವರಲ್ಲ ಅಂತ ಕಾಣುತ್ತೆ. ನೀವು ನಂತರ ಟೂರಿಸ್ಟ್ ಅನಿಸುತ್ತೆ. ಎಲ್ಲರೂ ಅವರವ್ರ ಭಾವನೆಗಳಲ್ಲಿ ಸಂಚಾರಿಗಳೇ. ಆ ಅಲೆಗಳೇ ನಿಮಗಿಂತ ಜಾಸ್ತಿ ಮಾತಾಡ್ತಿದೆ, ನೀವು ಮಾತಾಡ್ತಾ ಇಲ್ಲ. ನಿಶಬ್ದವನ್ನೇ ಜಾಸ್ತಿ ಇಷ್ಟಪಡ್ತೀನಿ. ಏನು ಗೊತ್ತಾ, ಈ ಸೈಲೆಂಟಾಗಿರೋರನ್ನೆಲ್ಲ ಜಾಸ್ತಿ ಇಷ್ಟಪಡೋಕೆ ಹೋಗ್ಬಾರ್ದು. ಯಾಕೆ? ಈಗ ಚೈಲ್ಡ್ಹುಡಲ್ಲಿ ಪಕ್ಕದ ಮನೆಗೆ ಆಟಾಡ್ಲಿಕ್ಕೆ ಹೋಗ್ತಿದ್ದೆ, ಅಲ್ಲೊಂದು ಹುಡುಗಿ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ಲು, ಆದರೆ ಮಾತು ಕಡಿಮೆ ಇತ್ತು. ಈಗ ಒಂದು ದಿವಸ ಅವಳು ಒಬ್ಳೇ ಇದ್ದಾಳೆ ಅಂದ್ಕೊಂಡು ನನ್ನ ಪ್ರೀತಿ ವಿಷಯನ ಅವಳ ಹತ್ರ ಹೇಳ್ಕೊಂಡೆ. ಆಮೇಲೆ ಗೊತ್ತಾಯಿತು ಅವಳು ಎದ್ದೋಗಾಗಿತ್ತು ಅಂತ. ಇದನ್ನೆಲ್ಲ ಅವ್ರ ಅಕ್ಕ ಕೇಳಿಸ್ಕೊಂಡು ನನ್ನ ಗ್ರಾಚರನ್ನೇ ಬಿಡಿಸಿದ್ರು. ನೀವು ಸಣ್ಣ ವಯಸ್ಸಲ್ಲೇ ಇವೆಲ್ಲ ಮಾಡೋದಾ? ಅದಕ್ಕೆ ಆ ಮೊರಲ್ ಹೇಳಿದ್ದು, ಸೈಲೆಂಟಾಗಿರೋರ್ನ ಜಾಸ್ತಿ ಇಷ್ಟಪಡಕ್ಕೆ ಹೋಗ್ಬಾರ್ದು ಅಂತ. ನನ್ನ ಕತೆ ನಿಮ್ಮ ಥರ ಇರಲಿಲ್ಲ. ನನಗೆ ಸರಿಯಾಗಿದೆ. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಪ್ರೀತಿಸೋರಿಗೋಸ್ಕರ ಕಾಯೋದು, ಅವ್ರು ಸಿಗಲ್ಲ ಅಂತ ಗೊತ್ತಿದ್ರು ಆ ನೆನಪಲ್ಲೇ ಕಾಯೋದು. ಅದು ದಿನಾನೇ ಆಗಲಿ ಯುಗಾನೇ ಆಗಲಿ. ಪ್ರೀತಿಲಿ ಹೀಗೆಲ್ಲ ಇರುತ್ತಾ? ನಾನಂತೂ ನೋಡೇ ಇಲ್ಲ. ದೇವರು ಎಲ್ರಿಗೂ ಗಿಫ್ಟು ಅಂತ ಕೊಟ್ಟಿರ್ತಾನೆ, ಆದರೆ ನನ್ನ ವಿಷಯದಲ್ಲಿ ನನ್ನೆರಡು ಕಣ್ಣನ್ನೇ ಗಿಫ್ಟಾಗಿ ಕಿತ್ತಿಟ್ಕೋಬಿಟ್ಟಿದ್ದಾನೆ. ಆಮೇಲೆ ಈ ನಮ್ಮ ಜನ ಕುರುಡ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಆದರೆ ಪ್ರೀತಿ ಬಗ್ಗೆ ನಾನು ಕೇಳಿದ್ದೀನಿ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ನಮ್ಮ ಗುರು ಹೇಳ್ತಿರ್ತಾರೆ. ದೇವರು ಎಲ್ರಿಗೂ ಒಂದು ವರ ಒಂದು ಶಾಪ ಅಂತ ಕೊಟ್ಟಿರ್ತಾನೆ. ಅವರವ್ರ ಜೀವನದಲ್ಲಿ ಅವರವರಿಗೆ ನೋವಿರುತ್ತೆ,
ಯಾರಿಗೂ ಜಾಸ್ತಿ ಯಾರಿಗೂ ಕಮ್ಮಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿಲಿ ಪ್ರತಿಯೊಬ್ಬರಿಗೂ ಸಮಯ ಬರುತ್ತೆ, ಆ ಸಮಯಕ್ಕೋಸ್ಕರ ಕಾಯಬೇಕು. ನಾನು ಹೊರಡೋ ಸಮಯ ಬಂತು. ಎಲ್ಲರೂ ನನ್ನ ಜೊತೆ ಕೇರ್ ಮಾಡಿ ಮಾತಾಡ್ತಾರೆ, ಆದರೆ ನೀವು ನಿಮ್ಮಲ್ಲೊಬ್ಬ ಅಂದ್ಕೊಂಡು ಮಾತಾಡಿದ್ರಿ. ನಿಮ್ಮ ಕೈ ಕೊಡಿ. ಇದು ನನ್ನ ನೆನಪಿಗೆ. ನೀವು ನನ್ನ ಹೆಸರೇ ಕೇಳಲಿಲ್ಲ, ಇದ್ದೀರಾ? ಇಲ್ಲ ಅನ್ಸುತ್ತೆ. ಆ ನಾವಿಕನು ಹೊರಡುವ ಸಮಯ ಬಂದಿತು. ಈ ವಿಷಯವನ್ನು ನಾವಿಕ ಮತ್ಸಕನ್ಯೆಗೆ ತಿಳಿಸಿದಾಗ ಆಕೆ ಒಂದು ಷರತ್ತನ್ನು ಆಗ್ರಹಿಸುತ್ತಾಳೆ. ನೀನು ಹೊರಡುವ ಮುನ್ನ ನಿನ್ನೆಲ್ಲ ಪ್ರೀತಿಯನ್ನು ನನ್ನೆಡೆಯೇ ಇಲ್ಲಿಯೇ ಬಿಟ್ಟು ಹೋಗಬೇಕು. ನಿನ್ನ ಜೀವನದಲ್ಲಿ ಯಾರ ಮೇಲೂ ಪ್ರೀತಿಯಾಗಬಾರದು. ಅದು ಮಾನವನೇ ಆಗಲಿ ವಸ್ತುವೇ ಆಗಲಿ, ಅದನ್ನು ನನ್ನ ಈ ಒಂದು ಸರದಲ್ಲಿ ಬಂಧಿಸಿಟ್ಟು ಹೋಗು ಎಂದು ಹೇಳುತ್ತಾಳೆ. ಅದರಂತೆಯೇ ನಾವಿಕನು ಒಪ್ಪಿಕೊಂಡು ತನ್ನೆಲ್ಲ ಪ್ರೀತಿಯನ್ನು ಆ ಸರದಲ್ಲಿ ಬಂಧಿಸಿಡುತ್ತಾನೆ. ಮತ್ಸ್ಯಕನ್ಯೆ ನಾವಿಕನಿಗಾಗಿ ತನ್ನ ಶಕ್ತಿಯಿಂದ ಒಂದು ಹಡಗನ್ನು ನಿರ್ಮಿಸುತ್ತಾಳೆ. ನಾವಿಕ ಆ ದ್ವೀಪದಿಂದ ತೆರಳುವಾಗ ಮತ್ಸ್ಯಕನ್ಯೆಗೆ ಮತ್ತೆ ಸಿಗುವೆನೆಂದು ಹೇಳಿ ಹೊರಡುತ್ತಾನೆ. ಅವಳು ಇಂದಿಗೂ ನಾವಿಕನ ನೆನಪಿನಲ್ಲಿ ಕಾಯುತ್ತಾ ಇರುವಳು. ಮುತ್ತಿನಂತ ಮಾತನ್ಸೋ ಅವ್ರ ಮಾತು. ಯಾರು? ಅವರ ಮೌನದಲ್ಲೇ ಸಾವಿರಾರು ಭಾವನೆಗಳ ಅರ್ಥ. ಅರಳಿ ಮರ ಬೇವಿನ ಮರ ಥರ ಅನ್ಸೋ ಆ ಸಂಬಂಧ. ದಾನವನು ಮಾನವನಾಗೋ ಆ ಸುವಾಸನೆ. ಏನು, ಯಾರದು? ನೋಡ್ದೇನೆ ಹೀಗೆಲ್ಲ ಹೇಳ್ತಾ ಇದೆಯಾ? ಇದುವರೆಗೂ ಈ ಥರ ಹುಡುಗಿ ಬಗ್ಗೆ ಯಾವುದೂ ಹೇಳಿರಲಿಲ್ಲ ಅಲ್ವಾ? ಅವ್ರು ಯಾರು ಅಂತ ಗೊತ್ತಿಲ್ಲ, ಆದರೆ ಇದನ್ನು ಕೊಟ್ಟರು.